ಗುರುಜಿಯವರಿಗೆ ನಮಸ್ಕಾರ ನಮಸ್ತೆ ಸ್ವಾಮೀಜಿ ನಮಸ್ತೆ ಎಲ್ಲರಿಗೂ ಕೂಡ ನಮಸ್ಕಾರ ತಮ್ಮ ಸಂವಾದವನ್ನ ಕೇಳ್ತಾ ಇದ್ದೆ ಬಹಳ ಸಂತೋಷ ಆಯ್ತು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇರಲಿಲ್ಲ ಆದರೆ ಹೀಗೆ ಒಂದು ಜಿಜ್ಞಾಸೆಗೋಸ್ಕರ ಗುರುಜಿಯವರು ಈಗ ಔದೂತರ ಜೀವನದಲ್ಲಿ ಒಂದು ಗುರುವಿನ ಪಾತ್ರ ಹೇಗೆ ಮತ್ತು ಸಾಮಾನ್ಯ ಜನರ ಜೀವನದಲ್ಲಿ ಗುರುವಿನ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ ಅನುಕೂಲ ಆಗ್ತದೆ ಅಂತ ಅನ್ಕೊಂಡೆ ರಾಮಕೃಷ್ಣ ಪರಮಹಂಸರು ನನಗೆ ಗೊತ್ತಿದ್ದ ಹಾಗೆ ಅವಧೂತ ಪಂಥದಲ್ಲಿ ಅಗ್ರಗಣ್ಯರು ಅಂದರೆ ಎಲ್ಲವನ್ನು ಸ್ವಯಂ ಪರಬ್ರಹ್ಮನ ಅಸ್ತಿತ್ವ ತನ್ನ ಶರೀರದಲ್ಲಿ ಇಟ್ಕೊಳ್ಳೋದು ಅವಧೂತ ಸ್ಥಿತಿ ನನಗೆ ಗೊತ್ತಿದ್ದ ಹಾಗೆ ರಾಮಕೃಷ್ಣ ಪರಮಹಂಸರ ಕಾಲದಲ್ಲಿ ತ್ರಿಲಿಂಗ ಸ್ವಾಮಿಗಳಿದ್ದರು ಅವರಿಬ್ಬರು ಅದೇ ಸ್ಥಿತಿಯಲ್ಲೇ ಇದ್ದವರು ಗುರು ಇಲ್ಲದೆ ಗುರಿ ಮುಟ್ಟೋದು ಕಷ್ಟ ಗುರು ಅನ್ನೋದೊಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಇದ್ದಾರೆ ಈಗ ನೀವು ಸನ್ಯಾಸ ತಗೊಳ್ಬೇಕಾದ್ರೂ ನಿಮಗೆ ಮಧ್ಯದಲ್ಲೊಬ್ಬರು ಕೆಲಸ ಮಾಡೇ ಇರ್ತಾರೆ ಸಡನ್ ನೀವು ಸನ್ಯಾಸಕ್ಕೆ ಬಂದವರಲ್ಲ ಪ್ರೈಮರಿಯಿಂದ ಹೈಸ್ಕೂಲಿಗೆ ಬರಬೇಕಾದ್ರೆ ಮಧ್ಯದಲ್ಲಿ ಅಡ್ಮಿಷನಿಗೆ ಒಬ್ಬ ಹೆಚ್ ಎಮ್ ಎಷ್ಟು ಮುಖ್ಯನೋ ಪ್ರಿನ್ಸಿಪಾಲ್ ಅಂತ ಏನು ಕರಿತೀವಿ ಹಾಗೆ ಈ ದಾರಿಯಲ್ಲಿ ಗುರುವಿನ ಪ್ರಾಮುಖ್ಯತೆ ತುಂಬ ಇದೆ ಅಲ್ಲಮ್ಮ ಪೂರ್ಣ ಶೂನ್ಯಕ್ಕೆ ಹೋಗಿದ್ರು ಅಲ್ಲಮ್ಮನಿಗೆ ಗುರುವಾಗಿ ಒಬ್ಬ ಇದ್ದ ಪ್ರಕೃತಿಯೇ ಒಮ್ಮೊಮ್ಮೆ ಗುರುಗಳಾಗ್ತಾರಂತೆ ಅದು ರಾಮಕೃಷ್ಣನ ಜೀವನದಲ್ಲಿ ನಡೀತು ರಾಮಕೃಷ್ಣರಿಗೆ ಪ್ರಕೃತಿಯೇ ಸ್ವಯಂ ಗುರುವಾಗಿತ್ತು ಯಾಕೆ ದೇವಿಯೇ ಉಪದೇಶ ಮಾಡಿದ್ರಲ್ಲಿ ರಾಮಕೃಷ್ಣರು ಒಂದಿಷ್ಟು ಪುಸ್ತಕದಲ್ಲಿ ನಾನು ಓದಿದ್ದೆ ಯಾರೋ ಕೇಳ್ತಾರೆ ಅವರಿಗೆ ನೀವು ಎರಡನೇ ಕ್ಲಾಸು ಓದಲಿಲ್ಲ ಈ ಶಾಸ್ತ್ರ ವೇದಾಂತ ಉಪನಿಷತ್ತುಗಳೆಲ್ಲ ಹೇಗೆ ಬಂತು ಅವಾಗ ರಾಮಕೃಷ್ಣರು ಹೇಳ್ತಾರೆ ನಾನು ಮಗುವಾಗಿ ತಾಯಿ ಹತ್ರ ಕೇಳಿದೆ ಅವಳು ಬಿಡಿಸಿಕೊಟ್ಲೆ ಎಲ್ಲದಕ್ಕೂ ಉತ್ತರ ಸೊ ಇದು ಉತ್ಕೃಷ್ಟವಾದ ಭಾವ ಅದು ಸಿಗಬೇಕಾದ್ರೆ ಎಷ್ಟೋ ಜನ್ಮಾಂತರ ಪುಣ್ಯ ಇರಬೇಕಂತೆ ಸೊ ಗುರುವಿನ ಅವಶ್ಯಕತೆ ಅಲ್ಲಿ ಇದೆ ಅಲ್ಲಿ ಗುರು ಪೂರ್ಣ ನಾಲ್ಕು ಥರ ಗುರುಗಳು ಸಿಗ್ತಾರೆ ಒಂದು ತಾತ್ವಿಕವಾಗಿ ತಿಳ್ಕೊಂಡವರು ಇನ್ನೊಂದು ಜನ ತಾತ್ವಿಕವಾಗಿ ತಿಳ್ಕೊಂಡು ಆ್ಯಕ್ಷನ್ನಿಗೆ ಇಳಿಸ್ತವರು ಕೊನೆಗೆ ಈ ಎಲ್ಲ ತತ್ವಗಳನ್ನು ಮೀರಿ ಮೂಲ ತತ್ವವೇ ಬದುಕೋರು ಅವರನ್ನು ಅವತಾರಿ ಅಂತ ಕರೀತಾರೆ ಇಲ್ಲಿ ಗುರು ಇಂಪಾರ್ಟೆಂಟ್